ಅಮೃತ ಯಾಕಮ್ಮ ಇಷ್ಟೊಂದು ಒದ್ದಾಡ್ತಿ ಹೇಳು ಇವಳು ಯಾರೋ ವಿಷ ಬೆರೆಸಿದ್ದಾರೆ ಹೊಟ್ಟೆ ಒಳಗಡೆ ವಿಷ ಇದೆ ಇದನ್ನ ತೆಗಿಲಿಲ್ಲ ಅಂದ್ರೆ ಇವರು ಬದುಕಲ್ಲ ಸರೋಜ ಬದುಕ್ತಾಳ ಅಂತ ಕೇಳಿದ್ರೆ ಈಗ ನಗ್ತಾ ಇದೆಯಲ್ಲ ನಿನ್ನ ನಗುವ ಉದ್ದೇಶ ಏನು ಏನು ಅಂದ್ರೆ ಅವಳಿಗೆ ಚಟ್ಟ ರೆಡಿ ಮಾಡಬೇಕು ಅಂತ ಏನೇ ಇದು ಚಟ್ಟ ರೆಡಿ ಮಾಡಕ್ಕೆ ಹೇಳಬೇಕು ಅಂದ್ಕೊಂಡೆ ಇವಳು ನೋಡಿದ್ರೆ ಇನ್ನು ಜೀವ ಗಟ್ಟಿ ಇಟ್ಕೊಂಡಿದ್ದಾಳೆ ಸುಮ್ಮನಿರ್ತೀರ ಅದು ಹಾಗಲ್ಲ ಕಣೆ ಈಗ ಏನು ಮಾಡ್ತೀಯ ಡಾಕ್ಟ್ರು ಚೆಕಪ್ ಮಾಡ್ತಿದ್ದಾರೆ ಅವ್ರು ಏನು ಹೇಳ್ತಾರೋ ಏನೋ ಸರೋಜ ದೇಹದಲ್ಲಿ ವಿಷ ಇದೆ ಅಂತ ಬಯಲು ಮಾಡಿಬಿಟ್ರೆ ಡಾಕ್ಟರ್ ಸರೋಜ ಹೇಗಿದ್ದಾಳೆ ಏನಾಗಿದೆ ಅವಳಿಗೆ ನೀವು ಆತಂಕ ಪಡೋಂಥದ್ದೇನಿಲ್ಲ ಬಿಡಿ ಕುಡಿಯೋರೇನಲ್ಲೇನೋ ಸಮಸ್ಯೆ ಇತ್ತು ಅನ್ಸುತ್ತೆ ಅಷ್ಟೇ ಡಾಕ್ಟರ್ ಬೆಳಗಿಂದ ಅವಳೇನು ತಿಂದಿರಲಿಲ್ಲ ಅಂತ ನಾನೇ ಸ್ವಲ್ಪ ಕೇಸರಿ ಬಾತ್ ತಿನ್ಸಿದ್ದೆ ಅದರಿಂದ ಏನಾದರೂ ತೊಂದರೆ ಆಯ್ತಾ ಡಾಕ್ಟರ್ ನೋನೋ ಇದು ಫುಡ್ಡಿಂದ ಆಗಿರೋ ಪ್ರಾಬ್ಲಮ್ ಅಲ್ಲ ವಾಟರ್ ಬೋರ್ನ್ ಇನ್ಫೆಕ್ಷನ್ ಏನೂ ತೊಂದರೆ ಆಗಲ್ಲ ಬಿಡಿ ಒಂದರೆ ಟ್ಯಾಬ್ಲೆಟ್ ಬರ್ಕೊಡ್ತೀನಿ ತಂದ್ಕೊಡಿ ಓಕೆ ಡಾಕ್ಟರ್ ಏನೂ ತೊಂದರೆ ಇಲ್ಲ ಅಲ್ವಾ ಡಾಕ್ಟರ್ ಗಾಬರಿ ಆಗಬೇಡಿ ಆತಂಕ ಪಡೋಂಥದ್ದು ಏನೂ ಇಲ್ಲ ನಿದ್ದೆ ಬರಲಿ ಅಂತ ಒಂದು ಇಂಜೆಕ್ಷನ್ ಕೊಟ್ಟಿದ್ದೀನಿ ಹ್ಞೂ ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಥ್ಯಾಂಕ್ ಯು ಡಾಕ್ಟರ್ ಥ್ಯಾಂಕ್ ಯು ವೆರಿ ಮಚ್ ಇಟ್ಸ್ ಓಕೆ ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ ಅಷ್ಟೇ ಬನ್ನಿ ಡಾಕ್ಟರ್ ನಿಮ್ಮನ್ನ ಬಿಟ್ಟು ಬರ್ತೀನಿ ನೀನು ಇಲ್ಲೇ ಇರಪ್ಪ ನಾನು ಡಾಕ್ಟರ್ ಬಿಟ್ಟು ಬರ್ತೀನಿ ಸರಿ ಚಿಕ್ಕಪ್ಪ ಥ್ಯಾಂಕ್ ಯು ಡಾಕ್ಟರ್ ಬನ್ನಿ ಡಾಕ್ಟರ್ ಓಕೆ ಅಮೃತ ನೀ ಸರೋಜ ಹತ್ರನೇ ಇರು ನಾನು ಹೋಗಿ ಮಾತ್ರೆ ತೊಗೊಂಡು ಬರ್ತೀನಿ ಹುಷಾರು